ಸೊ ಇನ್ನೊಂದು ಕಡೆಗೆ ಜೆಡಿಎಸ್ ಶಾಸಕ ಸಾರಾ ಮಹೇಶ್ ಪರ ನಿಂತಹ ಸಚಿವ ಎಸ್ ಪಿ ಸೋಮಶೇಖರ್ ಈಗ ಸಾರಾ ಮಹೇಶ್ ಕಲ್ಯಾಣ ಮಂಟಪಕ್ಕೆ ಈಗಾಗಲೇ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ. ಪ್ರಾದೇಶಿಕ ಆಯುಕ್ತರನ್ನೇ ಸರ್ವೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸಾರಾ ಮಹೇಶ್ ಕಲ್ಯಾಣ ಮಂಟಪಕ್ಕೆ ಈಗಾಗಲೇ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಅನ್ನೋ ಮಾತನಾಡ್ತಿದ್ದಾರೆ. ಪ್ರಾದೇಶಿಕ ಆಯುಕ್ತರೇ ಸರ್ವೆ ಮಾಡಿ ವರದಿಯನ್ನ ಕೊಟ್ಟಿದ್ದಾರೆ. ಮನೀಶ್ ಮೌದಿಲ್ಗೆ ಅಧಿಕಾರ ಕೊಟ್ಟವರು ಯಾರು ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಮತ್ತೆ ಸರ್ವೆ ಮಾಡೋಕ್ಕೆ ಕಾರಣ ಏನು? ಸೊ ಐ ಎ ಎಸ್ ಅಧಿಕಾರಿಗಳಿಂದ ಇದು ದೇಶದ ದ್ವೇಷದ ರಾಜಕಾರಣ ನಡೀತಾ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಐ ಎ ಎಸ್ ಅಧಿಕಾರಿಗಳ ಭ್ರಷ್ಟಾಚಾರವನ್ನು ಪ್ರಶ್ನೆ ಮಾಡಬಾರ್ದ? ರೋಹಿಣಿ ಸಿಂಧೂರ್ ವಿರುದ್ಧವೂ ಕೂಡ ಎಸ್ ಟಿ ಸೋಮಶೇಖರ್ ಕಿಡಿಕಾರಿದ್ದಾರೆ. ಅಯ್ಯೋ ತಪ್ಪೇ ಮಾಡಿಲ್ಲ ಅಂದಮೇಲೆ ಸರ್ವೆ ಮಾಡಿ ಏನು ಸಮಸ್ಯೆ ಆಗುತ್ತೀರಿ? ಮಾಡಲಿ ಬಿಡ್ರಿ, ಮಾನ್ಯ ಸಚಿವರಾಗಿರುವಂಥ ಎಸ್ ಟಿ ಸೋಮಶೇಖರ್ ಅವರೇ, ಏನು ತಪ್ಪಾಗೋದಿದೆ? ಅಲ್ಲ, ಇವ್ರು ಯಾಕೆ ಕ್ಲೀನ್ ಚಿಟ್ ಕೊಡೋಕೆ ನಿಂತಿದ್ದಾರೆ ಅಂತ ಸರ್ವೆ, ಅವನು ಎಷ್ಟು ತಪ್ಪೇ ಮಾಡಿಲ್ಲ ಅನ್ನೋದಾದರೆ 100 ಸಲ ಸರ್ವೆ ಮಾಡಿದರೂ ಕೂಡ ಅದು ಯಾವುದೇ ಕಾರಣಕ್ಕೂ ಕೂಡ ತಪ್ಪು ತಪ್ಪಲ್ಲ. ಅಷ್ಟೇ, ತಪ್ಪು ಮಾಡಿದ್ದಾರೆ ಅನ್ನೋ ತಾನೇ ಈ ಭಯ ಬೇಕು. ಯಾಕೆ ಎಸ್ ಟಿ ಸೋಮಶೇಖರ್ ಅವರು ಕ್ಲೀನ್ ಚಿಟ್ ಕೊಡೋಕೆ ನಿಂತಾಗ್ಬಿಟ್ಟಿದ್ದಾರೆ ಗೊತ್ತಿಲ್ಲಪ್ಪ. ಏನು ಕತೆನೋ ಇವರಿಬ್ಬರ ನಡುವೆ, ಏನು ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇದೆಯೋ, ಏನು ಅಡ್ಜಸ್ಟ್ಮೆಂಟ್ ನಡೀತಾ ಇದೆಯೋ. ಆ ವಿಚಾರವಾಗಿ ನಿಮಗೇನು ಮಾಹಿತಿ? ಅವರು ಮುಖ್ಯಮಂತ್ರಿಗಳ ಗಮನಕ್ಕೆ ಹೈಪವರ್ ಕಮಿಟಿಯಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ. ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೂಡ ಹೋಗಿದೆ. ಅವರು ದಾಖಲೆ ಸಮೇತ ಮುಖ್ಯಮಂತ್ರಿಗಳು ಕೊಟ್ಟಿರೋದ್ರಿಂದ ಮುಖ್ಯಮಂತ್ರಿಗಳು ನೇರವಾಗಿ ಅದನ್ನು ಹ್ಯಾಂಡಲ್ ಮಾಡ್ತೀವಿ. ನೀವೇನು ಒತ್ತಾಯ ಮಾಡ್ತೀರಿ ಸರ್? ಯಾರು ನೀವೇನು ಒತ್ತಾಯ? ಇಲ್ಲ, ಶಾಸಕರೇ ಕೊಟ್ಟಿದ್ದಾರಲ್ಲ, ನಾವೇನು ಒತ್ತಾಯ ಮಾಡೋದು ಇಲ್ಲ, ಅದು ಫೋರ್ಸ್ ಮಾಡೋದು ಇಲ್ಲ. ಸಾರಾ ಮಹೇಶ್ವರ ಅವರು ನೇರವಾಗಿ ನನ್ನ ಕೊಟ್ಟಿಲ್ಲ, ನೇರವಾಗಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅವರು ಮುಖ್ಯಮಂತ್ರಿಗಳ ಗಮನಕ್ಕೆ ಹೈಪವರ್ ಕಮಿಟಿಯಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ. ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೂಡ ಹೋಗಿದೆ. ಅವರು ದಾಖಲೆ ಸಮೇತ ಮುಖ್ಯಮಂತ್ರಿಗಳು ಕೊಟ್ಟಿರೋದ್ರಿಂದ ಮುಖ್ಯಮಂತ್ರಿಗಳು ನೇರವಾಗಿ ಅದನ್ನು ಹ್ಯಾಂಡಲ್ ಮಾಡ್ತೀವಿ. ನೀವೇನು ಒತ್ತಾಯ ಮಾಡ್ತೀರಿ? ಯಾರು ನೀವೇನು ಒತ್ತಾಯ? ಇಲ್ಲ, ಶಾಸಕರೇ ಕೊಟ್ಟಿದ್ದಾರಲ್ಲ, ನಾವೇನು ಒತ್ತಾಯ ಮಾಡೋದು ಇಲ್ಲ, ಅದು ಫೋರ್ಸ್ ಮಾಡೋದು ಇಲ್ಲ. ಸಾರಾ ಮಹೇಶ್ವರ ಅವರು ನೇರವಾಗಿ ನನ್ನ ಕೊಟ್ಟಿಲ್ಲ, ನೇರವಾಗಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಕೆಲವು ಐ ಎ ಎಸ್ ಅಧಿಕಾರಿಗಳು ಏನು ತಿಳ್ಕೊಂಡಿದ್ದಾರೆ ಅಂದರೆ, ಅವ್ರು ಯಾರ ಮೇಲಾದರೂ ಅಲಿಗೇಷನ್ ಮಾಡಿದ್ರೆ ಅವನು ಅಪ್ರಾಮಾಣಿಕ, ಐ ಎ ಎಸ್ ಅಧಿಕಾರಿ ಮೇಲೆ ಬಂದರೆ ಅವರು ಪ್ರಾಮಾಣಿಕರು ಅನ್ನತಕ್ಕಂಥದ್ದು ಅವ್ರ ಮೈಂಡಲ್ಲಿ ಇರ್ತದಲ್ಲ, ಅದನ್ನು ಬಿಡಬೇಕಾಗ್ತದೆ ಫಸ್ಟು. ಬಟ್ ಡಿವಿಷನಲ್ ಕಮಿಷನ್ ನೇತೃತ್ವದಲ್ಲಿ ತನಿಖೆ ಆದಮೇಲೆ ಮತ್ತಾರು ಅವ್ನಿಗೆ ಅಧಿಕಾರ ಕೊಟ್ಟರು ಮನೀಶ್ ಮುದ್ಗಿಲ್ಗೆ ಸರ್ವೆ ಮಾಡ್ತಕ್ಕಂಥ, ಸರ್ವೆ ಮಾಡಲಿ, ಏನಾರು ತಪ್ಪಿದ್ರೆ ಅದನ್ನ ಸರೆಂಡರ್ ಮಾಡ್ತಕ್ಕಂಥದ್ದು ಆ್ಯಕ್ಷನ್ ಮಾಡ್ತಕ್ಕಂಥದ್ದು ನಮ್ಮದೇನಿಲ್ಲ. ಆದರೆ ಒಂದು ಸಿಸ್ಟಮ್ ಇರಬೇಕು, ಒಂದು ದ್ವೇಷದ ರಾಜಕಾರಣವನ್ನು ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ನಮಸ್ಕಾರ. ನಂಗೆ ಅರ್ಥ ಆಗ್ತಿಲ್ಲ ಇದರಲ್ಲಿ ದ್ವೇಷದ ರಾಜಕಾರಣ ಎಲ್ಲಿಂದ ಬರುತ್ತೆ ಅಂತ ಹೇಳಿ. ಆ ಸರ್ವೆಯಲ್ಲಿ ಒಂದಿಷ್ಟು ಸಮಸ್ಯೆ ಇದೆ, ಅದು ಸರಿಯಲ್ಲ ಅಂತ ತಪ್ಪಿದೆ ಅಂತ ಹೇಳಿದ್ದಾರೆ. ಓಕೆ, ಇನ್ನೊಂದ್ಸಲ ಸರ್ವೆ ಮಾಡಿಸಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಮಾನ್ಯ ಎಸ್ ಟಿ ಸೋಮಶೇಖರ್ ಅವರೇ? ಮಾಡಲಿ ಬಿಡಿ ಅಂತ ಹೇಳೋಕ್ಕೇನು, ಏನು ಸಮಸ್ಯೆ? ಅದು ಅಧಿಕಾರಿಗಳ ದರ್ಪ, ಹೇಗೆ ಸಾಧ್ಯ ಅಧಿಕಾರಿಗಳ ದರ್ಪ? ಅರೆ, ಸರ್ವೆ ಮಾಡೋದಕ್ಕೂ ಇನ್ನೊಂದ್ಸಲ ಸರ್ವೆ ಮಾಡಿಸೋದಕ್ಕೂ ಏನು ಸಮಸ್ಯೆ ಅಂತ, ತಪ್ಪು ಮಾಡಿಲ್ಲ ಅಂದಮೇಲೆ ಅದು ಸರಿಯಾದಂಥ ಕ್ರಮದಲ್ಲಿದೆ, ಸರಿಯಾದಂಥ ದಾಖಲೆಗಳು ಅದಕ್ಕಿದೆ, ಯಾವುದೇ ರೀತಿಯಾದಂಥ ಅಕ್ರಮ ನಡೆದಿಲ್ಲ ಅಂತಂದಮೇಲೆ 100 ಸಲ ಸರ್ವೆ ಮಾಡಿದರೂ ಕೂಡ ಏನೂ ಸಮಸ್ಯೆ ಆಗಲ್ಲ. ಅದು ಯಾಕೆ ಅಧಿಕಾರಿಗಳ ದರ್ಪ, ಅಧಿಕಾರಿಗಳ ದರ್ಪ ಅಂಥೇಳಿ? ಕೊನೆಗೆ ಕೋರ್ಟಲ್ಲಿ ಏನಾದರೂ ಪ್ರಶ್ನೆ ಮಾಡಿದಾಗ ತಗಲಾಕ್ಕೊಳ್ಳೋದು ಆ ಆಫೀಸರ್ಸ್ಗಳು, ನೀವ್ಯಾವ ಮಿನಿಸ್ಟರ್ಸ್ಗಳು ಕೂಡ ಅಲ್ಲ, ನೀವ್ಯಾರು ಬರಲ್ಲ ಅದರಲ್ಲಿ, ಪ್ರಶ್ನೆ ಮಾಡೋದು ಅಧಿಕಾರಿಗಳನ್ನೇ.